ಇನ್ನು ಮಂಗಳೂರಿನ ರಾವ್ ಅಂಡ್ ರಾವ್ ಸರ್ಕಲ್ ಬಳಿ ಅತಿಕ್ರಮಿತ ಪಾರ್ಕಿಂಗ್ ತೆರವು ಕಾರ್ಯಾಚರಣೆ ಇಂದು ನಡೆಯಿತು. ಮಂಗಳೂರು ಮೇಯರ್ ಕವಿತಾ ಸನಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭಿಸಲಾಯಿತು. ರಸ್ತೆ ಬದಿಯ 20 ಸೆಂಟ್ ಜಾಗವನ್ನು ಅತಿಕ್ರಮಿಸಿ ನಿರ್ಮಿಸಿದರೆನ್ನಲಾದ ಕಟ್ಟಡವನ್ನು ಜೆಸಿಬಿ ಬಳಸಿ ತೆರವುಗೊಳಿಸಲಾಯಿತು. ಅನಧಿಕೃತ ಪಾರ್ಕಿಂಗ್ ಗೂಡಂಗಡಿಗಳನ್ನು ಈ ವೇಳೆ ತೆರವುಗೊಳಿಸುವ ಮೂಲಕ ರಸ್ತೆ ಬದಿಯ ಫುಟ್ಪಾತ್ ಅನ್ನು ಅತಿಕ್ರಮಣ ಮುಕ್ತಗೊಳಿಸಲಾಯಿತು. ಈ ವೇಳೆ ಕೆಲವು ಕಟ್ಟಡಗಳ ಮಾಲೀಕರು ತೆರವು ಕಾರ್ಯಾಚರಣೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಮೇಯರ್ ಕವಿತಾ ಸನಿಲ್, ಅನಧಿಕೃತವಾಗಿ ಕಟ್ಟಿದ ಕಟ್ಟಡ ಹಾಗೂ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ. ಅನಧಿಕೃತ ಒತ್ತುವರಿಯಿಂದ ಪಾದಚಾರಿಗಳು ಹಾಗೂ ವಾಹನ ಸಂಚಾರಕ್ಕೆ ಸಮಸ್ಯೆಗುಂಟಾಗಿದ್ದು ಪಾಲಿಕೆಗೆ ದಾನಪತ್ರ ನೀಡಿದ ಬಳಿಕ ಕಟ್ಟಡದಾರರು ಮತ್ತೆ ಆ ಸ್ಥಳವನ್ನು ಒತ್ತುವರಿ ಮಾಡುವುದು ಸರಿಯಲ್ಲ ಎಂದರು. ಬಿಲ್ಡಿಂಗ್ ಆಗೋಕೆ ಅಡ್ಡ ಅಂತ ಹೇಳಿ ಇಟ್ಟಿದ್ ಅಷ್ಟೇ. ಯಾಕೆಂದ್ರೆ ಬಾಕಿನವರು ಗಾಡಿ ತಂದು ಒಳಗೆ ಇರ್ತಾರೆ, ಪಾರ್ಕಿಂಗ್ ಮಾಡ್ತಾರೆ. ಇಲ್ಲ ಪಾರ್ಕಿಂಗ್ ಮಾಡ್ಲಿಕ್ಕೆ ಏನದು ಜಾಗ? ಅಲ್ಲ ನಿಮ್ಮ ಜಾಗ ಅಲ್ಲ, ಹೌದು ಸಾರ್ವಜನಿಕರ ಜಾಗ. ಯಾರು ಪಾರ್ಕಿಂಗ್ ಮಾಡ್ತಾರೆ? ಈಗ ಅವರು ಪಾರ್ಕಿಂಗ್ ಮಾಡಿದ್ರೆ ಎಂದು ಬಿದ್ದರೆ ಮೇಲಿಂದ ಅದಕ್ಕೆ ನಾವು ಅಲ್ಲಿ ಬಿಡುದು ಬೇಡ ಅಂತ ಹಾಗೆ ಇಟ್ಟದು. ಮತ್ತೆ ನಮಗೆ ಜಾಗ ಬಿಟ್ಟ ಜಾಗ ಅದು, ಕಾರ್ಪೊರೇಷನ್ ಗೆ ಬಿಟ್ಟ ಜಾಗ. ಅದನ್ನೇ ನಾವು ಬಿಡಿ ಅಂತ ಹೇಳ್ತೀವಿ. ಹೌದು ಬಿಟ್ಟಿದ್ದೇವೆ ನಾವು. ಮತ್ತೆ ಅಲ್ಲಿ ಯಾಕೆ ಅಂತ ಇಟ್ಟಿದ್ರೆ ಯಾರಾದ್ರೂ ಒಬ್ಬರು ಮಕ್ಕಳ ಏನು ಬಂದು ನಿಂತಾರೆ, ಗಾಡಿ ಫ್ಯಾಮಿಲಿ ಬಂದು ನಿಂತಾರೆ, ಏನು ಬಿಲ್ಡಿಂಗ್ ಕೆಲಸ ಅದು ಬೀಳ್ತದೆ. ಅದಕ್ಕೆ ಅಂತ ಸೇಫ್ ಅಂತ ಇಟ್ಟದು. ಬೇರೆ ಏನಕ್ಕೆ ಅಲ್ಲ ನೋಡಿ, ದಯವಿಟ್ಟು ನಮಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ. ನಾವು ಕೆಲಸ ಮಾಡಿ ಮೇಡಂ, ನಾವು ನೀವು ಮಾಡ್ದ ಕೆಲಸ ಅದೇ. ಈ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಇಲ್ಲ, ಎರಡು ಬಿಲ್ಡಿಂಗ್ ಅಲ್ಲಿ ನೋಡಿ. ಅದು ಓಲ್ಡ್ ಬಿಲ್ಡಿಂಗ್, ಆ ಬಿಲ್ಡಿಂಗ್ ನೋಡಿ ಎಷ್ಟು ವರ್ಷ ದಾನಪತ್ರ ನೀಡಿದ್ದಾರೆ ಅವರು. ಕಂಪ್ಲೀಷನ್ ಆಗುವಂಥ ಸಂದರ್ಭದಲ್ಲಿ ಆ ಜಾಗವನ್ನು ಬಿಟ್ಟುಕೊಡಬೇಕು ಅಂತ ಇತ್ತು. ಆದರೆ ಕಳೆದ ಬಾರಿ ಕೌನ್ಸಿಲ್ ಸಭೆಯಲ್ಲಿ ನಾವೊಂದು ರೂಲಿಂಗನ್ನು ಕೊಟ್ಟಿದ್ದೇವೆ. ಏನು ಹೇಳಿದರೆ, ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಒಂದು ದಾನಪತ್ರ ನೀಡಿದಲ್ಲಿ ಅದನ್ನು ಲೈಸೆನ್ಸ್ ಆಗುವ ಸಂದರ್ಭದಲ್ಲಿ ಅವರು ಬಿಟ್ಟುಕೊಡಬೇಕು. ಅಲ್ಲದೆ ಯಾರೆಲ್ಲ ಇಷ್ಟರವರೆಗೆ ದಾನಪತ್ರ ಕೊಟ್ಟಿದ್ದೀರಿ ಅವರು ಅದನ್ನೆಲ್ಲ ಬಿಟ್ಟುಕೊಡಬೇಕು ಅಂತ ಹೇಳಿದರು. ಆದರೆ ಕೆಲವರು ಅದನ್ನು ಕೇಳಿದರೆ ಪಾಲಿಸಿದರು.